ಅಣ್ಣ ಒಂದ್ ನಿಮಿಷ. ಈ ಊರಿಗೆ ನಾವು ಹೊಸಬ್ರು, ಇಲ್ಲಿ ಉಳ್ಕೊಳ್ಳೋದಿಕ್ಕೆ ಲಾಡ್ಜ್ ಹೋಟೆಲ್ ಏನಾದ್ರೂ ಸಿಗ್ಬೋದಾ? ಹೋಟೆಲ್ ಅಂದ್ರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಿಗುತ್ತೆ, ಮಲಗೋದಿಕ್ಕಾಗಲ್ಲ. ಈ ಹಳ್ಳಿನಲ್ಲಿ ಲಾಡ್ಜ್ ಮಾಡಿ ಏನ್ ಸಂಪಾದನೆ ಮಾಡಕ್ಕಾಗುತ್ತೆ ಹೇಳಿ ಸರ್? ಲಾಡ್ಜ್ ಇಲ್ವಾ? ಒಂದ್ 70 ಕಿಲೋಮೀಟರ್ ಆದ್ರೆ ಸಿಟಿ ಸಿಗುತ್ತೆ, ಅಲ್ಲಿ ಏನಾದ್ರೂ ನಿಮ್ಗೆ ವ್ಯವಸ್ಥೆ ಆಗ್ಬೋದೇನೋ. 70 ಕಿಲೋಮೀಟರ್? ಹ್ಞೂ ಮೇಡಮ್, ಬರ್ಲಾ. ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ನೋಡಿರಕ್ಕೆ ಸಾಧ್ಯ ಇಲ್ಲ ಅಣ್ಣ, ನಾವು ಈ ಊರಿಗೆ ಹೊಸಬ್ರು. ಆದ್ರೂ ನಿಮ್ಮನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ. ಇಲ್ಲ ಅಣ್ಣ, ಅದು ನಾವು ಮುಂದೆದೆ ಅಲ್ಲಿ ಮನೆಗೆ ನಿನ್ ಹೆಂಡತಿ ನೀನು ಬರ್ಲಿಲ್ಲ ಅಂತ ಕೂಗಾಡ್ತಾ ಕೂತಿದ್ದಾಳೆ. ಇಲ್ಲಿ ರಗಳ ಮಾಡ್ತಾ ನಿಂತ್ಕೊಂಡ್ ನೀನು ಹೋಗ ಮನೆ ನಡಿ. ಯಾರ್ ತಾವ? ಅಮ್ಮ, ನಾವು ಬೆಂಗಳೂರಿಂದ ಬಂದಿದೀವಿ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ವೋ ಅಥವಾ ದಾರಿ ತಪ್ಪಿಸ್ಕೊಂಡಿದ್ದೀರೋ? ದಾರಿನೇ ತಪ್ಪಿಸ್ಕೊಂಡಿದ್ದೀವಿ. ಅಮ್ಮ, ಈ ಊರಲ್ಲಿ ಉಳ್ಕೊಳ್ಳೋದಿಕ್ಕೆ ಏನಾದ್ರೂ ವ್ಯವಸ್ಥೆ ಇರ್ಬೋದಾ? ಗೆಸ್ಟ್ ಹೌಸ್ ಆದ್ರೂ ಓಕೆ? ಇಲ್ಲ, ಅದೆಲ್ಲ ಇಲ್ಲಿ ಇಲ್ವಲ್ಲಮ್ಮ. ಕಾಡು ದಾರಿಲಿ 80 ಕಿಲೋಮೀಟರ್ ಹೋಗ್ಬೇಕು, ಕಲ್ಲು ಇದೆಯೋ ಇಲ್ವೋ ಗೊತ್ತಿಲ್ಲ. ಅಮ್ಮ, ತುಂಬಾ ಹಸಿವಾಗ್ತಿದೆ, ಇನ್ನು ಎಷ್ಟೊತ್ತು? ಊಟ ಇನ್ನು ಒಂದ್ ಸ್ವಲ್ಪ ಹೊತ್ತು. ದಾರಿನಲ್ಲಿ ಯಾವ್ದಾದ್ರು ಹೋಟೆಲ್ ಸಿಗತ್ತೆ, ತಿನ್ನೋದಕ್ಕೆ ಏನಾದ್ರೂ ಕೊಡಿಸ್ತೀನಿ. ಡಾಕ್ಟ್ರೆ, ಹೊರಡಣವಾ? ಒಂದ್ ನಿಮಿಷ ಇರಪ್ಪ, ಕತ್ಲಾಗ್ತಾ ಬಂತು. ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಈ ಕಾಡ್ ದಾರಿಲಿ ಹೋಗೋದು ಸರಿ ಇಲ್ಲಪ್ಪ. ನಿಮ್ಗೆ ಏನು ಸಮಸ್ಯೆ ಇಲ್ಲ ಅಂದ್ರೆ ಒಂದು ರಾತ್ರಿ ನಮ್ಮನೇಲಿ ಇದ್ದೋಗಿ. ಅಯ್ಯೋ ಬೇಡಮ್ಮ, ನಿಂದ ಯಾರಿಗೂ ತೊಂದರೆ ಆಗೋದು ನಮ್ಗೆ ಇಷ್ಟ ಇಲ್ಲ. ನಿಮಗೂ ತೊಂದರೆ ಆಗೋದು ನನಗೂ ಇಷ್ಟ ಇಲ್ಲ. ಪ್ರಾಣಿಗಳೆಲ್ಲ ಬೀದಿಲ್ ಬರೋ ಹೊತ್ತಾಗದೆ, ಮಕ್ಕಳು ಬೇರೆ ಹೊಸ್ಕೊಂಡವೆ, ಸುಮ್ಕೆ ನನ್ ಜೊತೆ ಬನ್ನಿ ಹೋಗುವ. ನೀವು ನಿಮ್ ಬಂಡಿ ಅಂತ ಕೂತ್ಕೊಂಡು ನನ್ನ ಹಿಂದಕ್ಕೆ ಬನ್ನಿ, ಇಲ್ಲೇ ಅದೆ ನನ್ನ ಮನೆ, ಬನ್ನಿ. ನಮ್ ಎಲ್ರಿಗೂ ಧೈರ್ಯ ಹೇಳ್ಬೇಕಾಗಿರೋದೆ ನೀನು ಆದಿ. ನೀನೇ ಇಷ್ಟೊಂದು ಒತ್ತಾಡಿದ್ರೆ ಹೇಗೇಳೋ? ನೋಡು, ಬಾವ ಮಕ್ಳು ಅಕ್ಕ ಎಲ್ಲರೂ ಶಾಶ್ವತವಾಗಿ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ, ಈಗೊಂದ್ ಸ್ವಲ್ಪ ದಿನ ಇರಲ್ಲ ಅಷ್ಟೇ. ನಿಮ್ಮ ಅಣ್ಣ ಅತ್ತಿಗೆ ಮತ್ತವ್ರ ಸಂಸಾರ ಉಳಿಯಲ್ಲ. ಈ ಸಲ ಬಾವ ಒಬ್ರೇ ಹೋಗಿಲ್ಲ, ಅಕ್ಕನು ಜೊತೆಗೆ ಹೋಗಿದ್ದಾಳೆ. ಬಾವನ ಕಾಲ್ಗೆ ಒಂದ್ ಸಣ್ಣ ಮುಳ್ಳು ಸೋಕ್ದಿರೋ ಹಾಗೆ ಅಕ್ಕ ಜೋಪಾನ ಮಾಡ್ತಾಳೆ. ಧೈರ್ಯವಾಗಿರು ಆದಿ, ತಗೋ ಸ್ವಲ್ಪ ನೀರು ಕುಡಿ.
ಅದೇ ಅದೇ ಯಾಕೆ ಕಾಣ್ತಿದೆ ಅದೇ ಏನಾಯ್ತು ನಿಂಗೆ ಪ್ಲೀಸ್ ಅದೇ ಅಳ್ಬೇಡ ನೀನೀಗ ಹತ್ರ ನನಗೂ ಭಯ ಆಗುತ್ತೆ ಅದೇ ಪ್ಲೀಸ್ ಅದೇ ಪ್ಲೀಸ್ ಅದೇ ಅಳ್ಬೇಡ ಕಣೋ ಡ್ಯಾಡಿಲಿ ಹಾಲಲ್ಲಿ ಇರ್ಬೇಕು ಅನ್ಸುತ್ತೆ ಅದೇ ಏನ್ ಯೋಚನೆ ಮಾಡ್ತಿದ್ದೀರಾ ಡಾಕ್ಟರ್? ಏನಿಲ್ಲ, ಹಾಗೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಹಿಂದಿಂದೇನು ಯೋಚನೆ ಮಾಡಬೇಡಿ. ಇವತ್ತು ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅನ್ನೋದ್ ಬಿಟ್ಟು ಬೇರೆ ಏನೇ ಯೋಚನೆ ಮಾಡಿದ್ರು ನಿಮ್ ಮನ್ಸು ಹಾಳಾಗುತ್ತೆ. ಈಗ ಮನ್ಸು ಹಾಳಾಗ್ಲಿಲ್ಲ ಅಂತ ಹೇಳ್ತಿದ್ದೀರಾ? ಎಲ್ಲ ಇದ್ದು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತ ನೋಡಿದ್ರಲ್ಲ, ಎಲ್ರು ಇದ್ರು ಅನಾಥರು ತರ, ಎಲ್ಲ ಇದ್ದು ಪರದೇಶಿಗಳ ತರ. ಡಾಕ್ಟರ್ ನಿಮ್ಗೊಂದ್ ಮಾತು ಹೇಳ, ನಮ್ಮ ಹತ್ರ ಎಲ್ಲ ಇದ್ದಾಗ ಜನ ನಮ್ ಹಿಂದೆ ಇರ್ತಾರೆ, ನಮ್ಮ ಹತ್ರ ಏನು ಇಲ್ಲದೆ ಇದ್ದಾಗ್ಲೆ ಆ ದೇವ್ರು ನಮ್ ಹಿಂದೆ ನಿಂತ್ಕೊಳ್ಳೋದು. ಸತ್ಯ ಹರಿಶ್ಚಂದ್ರನೇ ಸ್ಮಶಾನ ಕಾದಿದ್ ಕಥೆನ ಕೇಳಿ ಬೆಳೆದವ್ರು ನಾವು. ಸುಮ್ ಸುಮ್ನೆ ಇಷ್ಟೊಂದು ಕಷ್ಟ ಅನುಭವಿಸ್ತಿದೀವಿ ಅಂದ್ರೆ ಆ ದೇವ್ರ ಕಣ್ಣಲ್ಲಿ ನಮ್ಗೊಂದು ವಿಶೇಷವಾದ ಜಾಗ ಇರ್ಬೇಕಲ್ವಾ? ನೋಡೋಣ ಏನಾಗುತ್ತೆ. ಬೆಳಿಗ್ಗೆ ಸ್ವಲ್ಪ ಬೇಗ ಇಲ್ಲಿಂದ ಹೊರಡೋಣ, ನಮ್ಮಿಂದ ಅವರಿಗೆ ತೊಂದರೆ ಆಗೋದು ಬೇಡ. ಯಾವ್ದಾದ್ರು ಗೆಸ್ಟ್ ಹೌಸ್ ಅಲ್ಲಿ ಒಂದ್ 10 ದಿನ ಇರೋಣ. ಸರಿ, ನಿಮ್ ಮನಸ್ಥಿತಿ ಸರಿ ಹೋಗೋ ತನಕ ನೀವೇನ್ ಹೇಳ್ತೀರೋ ಹಾಗೆ ಮಾಡೋಣ. ಸೃಷ್ಟಿ 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 ಕಣ್ತೀರಿಯಮ್ಮ ಸೃಷ್ಟಿಮ್ಮ ಓ ಮೈ ಗಾಡ್, ಇವಳಿಗೆ ಮತ್ತೆ ಮೂರ್ಛೆ ಹೋಗಿದೆ, ಏನ್ ಮಾಡೋದು? ಅವತ್ತು ಸೃಷ್ಟಿ ಹೀಗೆ ತಲೆ ಸುತ್ತ ಬಿದ್ದಾಗ ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟಿದ್ರು, ಇನ್ನೊಂದು ಡೋಸ್ ನಿಮ್ ಕಿಟ್ಟಲ್ಲಿದೆ. ನನ್ ಕಿಟ್ಟು ಕಾರಲ್ಲಿದೆ. ಕಂದ ಪ್ಲೀಸ್ ತಗೊಂಬ. ಸೃಷ್ಟಿ ಪುಟ ಕಣ್ ತೆಗಿ. ಸೃಷ್ಟಿ 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 ಡಾಕ್ಟ್ರೆ, ಮಗುನ ಯಾವ್ದಕ್ಕೂ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಲಕ್ಷ್ಮಿ ಅವರೇ, ಇಲ್ಲಿ ಯಾವ ಹಾಸ್ಪಿಟಲ್ ಇದೆ ಅಂತ ನನಗೂ ಗೊತ್ತಿಲ್ಲ, ಅಂಡ್ ಅದಕ್ಕೆ ಪೀಡಿಯಾಟ್ರಿಕ್ ಸ್ಪೆಷಲಿಸ್ಟ್ ಬೇಕು. ಏನ್ ಮಾಡೋದು?
ಸಾರಿ ಪುಟ್ಟ, ನನ್ನಿಂದ ನಿಮಗೆ ತುಂಬ ನೋವಾಯಿತು. ಐ ಆಮ್ ರಿಯಲಿ ಸಾರಿ. ಇಲ್ಲ ಅಪ್ಪ, ನಿಮ್ಮಿಂದ ಯಾವ ತಪ್ಪು ಆಗಿಲ್ಲ. ಇನ್ ಮುಂದೆ ಈ ರೀತಿ ಮಾತಾಡಬೇಡಿ. ನಾನೇನ್ ಮಾಡ್ಲಿಕ್ಕಂದ? ಅವತ್ ನಾನು ಪೂಜೆ ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಲೇಬಾರ್ದಾಗಿತ್ತು. ಯಾರೋ ಸತ್ರ ಇನ್ಯಾರಿಗೂ ಶಿಕ್ಷೆ ಅನ್ನೋ ಹಾಗೆ ಆಗೋಯ್ತು ನನ್ನ ಜೀವನ. ಆದ್ರೆ ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ ಕಂದ, ನನಗೂ ಆ ಸಾವಿಗೂ ಏನ್ ಸಂಬಂಧನೂ ಇಲ್ಲ. ಆದ್ರೆ ಈ ವಿಷಯನ ನಾನು ಅಲ್ಲಿ ಹೇಳಿದ್ರೆ ಯಾರು ನಂಬಲೇ ಇಲ್ಲ. ನಮಗೆಲ್ಲ ಗೊತ್ತಪ್ಪ, ಎಷ್ಟು ವರ್ಷದಿಂದ ನೀವು ಡಾಕ್ಟರ್ ಆಗಿದ್ದೀರಾ, ಎಷ್ಟೊಂದ್ ಜನನ ಕಾಪಾಡಿದ್ದೀರಾ. ಅಂತದ್ರಲ್ಲಿ ನೀವ್ ತಪ್ಪು ಮಾಡ್ತೀರಾ ಅಂದ್ರೆ ನಾವ್ ನಂಬ್ತೀವ? ಅದ್ರಲ್ಲೂ ಒಬ್ರು ಪ್ರಾಣ ತೆಗೆಯೋದನ್ನ ನಂಬ್ತೀವ ಅಪ್ಪ? ನೀನೇನು ಯೋಚನೆ ಮಾಡ್ಬೇಡ ಕಂದ, ಎಲ್ಲ ಸರಿ ಹೋಗುತ್ತೆ. ಚಿಕ್ಕಪ್ಪ, ಚಿಕ್ಕಮ್ಮ, ಅಜ್ಜಿ, ತಾತ ಎಲ್ಲರೂ ನಮ್ ಜೊತೆಗಿರ್ತಾರೆ. ಇನ್ ಸ್ವಲ್ಪ ದಿನ ಇಲ್ಲೇ ಎಲ್ಲಾದ್ರೂ ಇರೋಣ. ಎಷ್ಟ್ ದಿನ ಬೇಕಿದ್ರು ನಾನ್ ನಿಮ್ ಜೊತೆಲೇ ಇರ್ತೀನಿ ಅಪ್ಪ. ನಿಂಗೊಂದ್ ಪ್ರಶ್ನೆ ಕೇಳ್ಬೋದಾ? ಏನ್ ಕೇಳೋ? ಈ ಭೋಲೆನಾಥ್ ಸ್ವಾಮಿಗಳು ಯಾರು ಡ್ಯಾಡ್? ಅವ್ರನ್ನ ಯಾಕೆ ಮನೆ ಕರೆಸಿದ್ದೆ? ಅವ್ರನ್ನ ಅವಧೂತರು ಅಂತ ನಂಬ್ತಾರೆ. ಅವ್ರ ಪರಿಚಯ ಆದ್ಮೇಲೆ ಎಷ್ಟೋ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ಕಣೋ. ಆ ಎಫ್ ಐ ಹೇಳೋದ್ ನಿಜನಾ? ಬುರುಡೆ ತಾನೆ? ಬುರುಡೆ ಬಿಡೋ ಜ್ಯೋತಿಷಿಗಳ ಮಧ್ಯೆ ಬುರುಡೆ ಮೇಲೆ ಬಂಡೆ ಬಿದ್ರು ಇವ್ರು ಹೇಳೋದ್ ಸತ್ಯನೇ. ಅದರಲ್ಲೂ ಇವ್ರು ಏನಾದ್ರೂ ಜಾತಕ ನೋಡಿ ಹೇಳಿದ್ರೆ ಅದು 100% ಸತ್ಯನೇ. ಅದಕ್ಕೆ ಕಣ ಇವ್ರ ಹತ್ರ ಹೋಗೋದಕ್ಕೆ ತುಂಬಾ ಜನ ಹೆದರ್ತಾರೆ. ಹಾಗಿದ್ಮೇಲೆ ಅವ್ರನ್ನ ಯಾಕೆ ನಾನು ಮನೆಗೆ ಕರೆಸ್ದೆ? ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಅಣ್ಣ ಅದಕ್ಕೆ ಇಬ್ರು ಏನು ಏನು ಅಣ್ಣ ಅತ್ತಿಗೆ ಇಬ್ರು? ಏನಿಲ್ಲ ಡ್ಯಾಡ್, ಏನಿಲ್ಲ. ಇನ್ಮೇಲಿಂದ ಅವರಿಬ್ರು ತುಂಬಾ ಚೆನ್ನಾಗಿರ್ತಾರಂತೆ. ಅವ್ರಿಗೆ ಯಾವ ನೋವು ಇನ್ಮೇಲೆ ಬರಲ್ವಂತೆ. ಇನ್ಮೇಲಿಂದ ಎಲ್ಲಾ ಕಷ್ಟಗಳು ಒಂದೇ ಸಲ ಪರಿಹಾರ ಆಗೋಗುತ್ತಂತೆ. ಅದೇ ನೀನ್ ಮಾತು ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೋ. ಆದಷ್ಟು ಬೇಗ ಅವಧೂತರು ಹೇಳಿದ ಮಾತು ಸತ್ಯ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ. ಇಲ್ಲ, ಅವ್ರು ಹೇಳಿದ ಮಾತು ಸತ್ಯ ಆಗ್ಬಾರ್ದು, ಯಾವತ್ತಿಗೂ ಸತ್ಯ ಆಗ್ಬಾರ್ದು. ಏನೋ ಪ್ರಾಬ್ಲಮ್ ಆಗಿದೆ. ಆದಿ ಅದನ್ನ ನನ್ನ ಹತ್ರ ಮುಚ್ಚಿಡ್ತಿದ್ದಾನೆ. ಮೊದ್ಲು ಅದೇನು ಅಂತ ನಾನು ತಿಳ್ಕೋಬೇಕು. ನೋಡಿದ್ಯಾ, ಅವಧೂತರು ಹೇಳಿದ್ರಂತೆ ನೀವಿಬ್ರು ಒಂದಾಗಿ ಜೊತೆಯಾಗೇ ಇರ್ತೀರಾ ಅಂತ. ಮಕ್ಕಳ, ಈ ರೀತಿ ಯಾವತ್ತಾದ್ರೂ ನೀವು ಬೆಳದಿಂಗಳಲ್ಲಿ ಕೈ ತುತ್ತು ತಿಂದಿದ್ದೀರಾ?
ಅಷ್ಟೊಂದು ಮಲಗೋದನ್ನ ಬಿಟ್ಟು ನಮ್ಮ ಅಪ್ಪ ಅಮ್ಮ ನಮ್ಗೆ ಎಲ್ಲಾ ರೀತಿಯ ಅನುಭವನು ಕಲ್ಸಿದಾರ ಅಜ್ಜಿ. ಮತ್ತೇನೆಲ್ಲ ಕಲ್ಸಿದಾರೋ, ಅಪ್ಪ ಕಷ್ಟದಲ್ಲಿರೋರ್ಗೆ ಹೇಗ್ ಸಹಾಯ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅಮ್ಮ ನಮ್ಗೆ ಬರೋ ಕಷ್ಟನ ಹೇಗ್ ಎದುರಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಮಗ್ ಒಳ್ಳೇದಾಗದೇ ಇದ್ರು ಪರವಾಗಿಲ್ಲ, ಇನ್ನೊಬ್ರಿಗೆ ಕೆಟ್ಟದ್ ಮಾಡಬಾರ್ದು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಓ, ಇಷ್ಟೆಲ್ಲ ಬುದ್ಧಿ ಇರೋರು ರಸ್ತೆ ದಾರಿ ತಪ್ಪಿ ಈ ಕಡೆ ಬರೋದು ಅಂದ್ರೇನು? ಏನಮ್ಮ ಲಕ್ಷ್ಮಿ, ಏನ್ ನಿಮ್ ಕತೆ? ಊರ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ನೀವ್ ಕೇಳಕ್ ಮುಂಚೆ ನಾನೇ ಹೇಳ್ಬೇಕು ಅಂತಿದ್ದೆ ಅಮ್ಮ, ಯಾಕಂದ್ರೆ ನಾಳೆ ಇನ್ಯಾರೋ ಬಂದು ನಾವ್ ಯಾರು ಅಂತ ಹೇಳಿದ್ರೆ ನೀವ್ ಯಾಕೆ ನಿನ್ನೆ ನಂಗೆ ಹೇಳಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಾರ್ದು. ನಿಮ್ ಮನ್ಸ್ಗೂ ನೋವಾಗ್ಬಾರ್ದು. ನನ್ ಗಂಡನ ಹೆಸರು ಧ್ರುವಂತ್ ಅಂತ, ಬೆಂಗಳೂರಲ್ಲಿ ದೊಡ್ಡ ಡಾಕ್ಟ್ರು. ಎಲ್ಲ ಚೆನ್ನಾಗೇ ಇತ್ತು. ಇತ್ತೀಚೆಗೆ ಮನೆಯಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ವಿ, ಆಗ ಇವ್ರಿಗೊಂದು ಫೋನ್ ಬಂತು. ಡಾಕ್ಟರ್ನ ದೇವರು ಅಂತಾರೆ, ಒಬ್ರು ಪ್ರಾಣ ಕಾಪಾಡುವಂತವ್ರನ್ನ ಪ್ರಾಣ ತೆಗೆದ್ರು ಅಂತ ಹೆಂಗ್ ಜನ ನಂಬಿದ್ರು? ಜನಕ್ಕೆ ನಂಬಿಕೆ ಅಪನಂಬಿಕೆ ಮುಖ್ಯ ಅಲ್ಲ ಅಮ್ಮ. ಅವ್ರ ಇಷ್ಟಪಡೋರು ಇಲ್ಲ ಅಂದಾಗ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾತಾಡ್ತಾರಂತ. ಸರಿ, ಅದಕ್ಕೆ ನೀವ್ ಯಾಕೆ ಊರ್ ಬಿಟ್ಟು ಬಂದ್ರಿ? ಜನ ಎಲ್ಲಿದ್ರು ಬಿಡಲ್ಲ ಅಮ್ಮ, ಕೊಂಕು ಮಾತಾಡ್ಬಿಡ್ತಾರೆ. ಟಿವಿ ಮೊಬೈಲ್ ಇಲ್ದೆ ಇರೋ ಊರೆಲ್ಲಾದ್ರೂ ಇದೇನಪ್ಪ? ಎಲ್ಲಾ ಕಡೆನೂ ಇವೆ, ಎಲ್ರು ಮಾತಾಡ್ತಾರೆ. ಎಲ್ರಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀರಾ? ಆ ಸಮಯದಲ್ಲಿ ನಿಮ್ಗ ಹಂಗ ಅನ್ಸಿರ್ಬೋದು ಅಷ್ಟೇ. ಎಲ್ಲೋ ಊರ್ ಬಿಟ್ಟು ಹೋದ್ರೆ ನಾವು ಬಚಾವ್ ಆಗ್ತೀವಿ ಅಂದ್ಕೊಂಡಿರೋದು ನಿಜ ಅಲ್ಲ. ಜನಗಳ ಮಧ್ಯ ಹೋದ ಮಾನನ ಜನಗಳ ಮಧ್ಯನೇ ಇದ್ದು ಸಂಪಾದನೆ ಮಾಡ್ಕೊಳ್ಬೇಕಪ್ಪ. ನೀರಲ್ಲಿ ಬಿದ್ದ ಉಂಗ್ರನ ಭೂಮಿ ಮೇಲೆ ಹುಡುಕಬಾರ್ದು. ಸರಿ, ಈಗ ಹೇಗೂ ಬಂದಿದ್ದೀರಾ, ವಿಷಯ ಎಲ್ಲ ತಣ್ಣಗಾಗುವವರೆಗೆ ಇಲ್ಲೇ ಇದ್ಬಿಡಿ. ಅಯ್ಯೋ ಬೇಡಮ್ಮ, ಯಾರಿಗೂ ತೊಂದರೆ ಮಾಡೋದು ನಮ್ ಉದ್ದೇಶ ಅಲ್ಲ, ನಮ್ಗ ಆಸೆನೂ ಇಲ್ಲ. ನನಗೆ ಯಾವ ತೊಂದರೆನೂ ಇಲ್ಲಪ್ಪ. ಇಲ್ಲಮ್ಮ, ಇಲ್ಲೂ ಅದೇ ಅವಮಾನ ಆದ್ರೆ ಎದುರಿಸಿ ನೀವ್ ಏನು ಅಂತ ನಿರೂಪಿಸಿ ವಾದ ಮಾಡಿ ಗೆಲ್ಲಿ. ಪಲಾಯನ ವಾದ ಮಾಡಬೇಡಿ. ತಪ್ಪು ಮಾಡಿಲ್ಲ ಅನ್ನೋದು ನಿಮ್ಮ ಮನಸ್ಸಾಕ್ಷಿ ಗೊತ್ತಿದ್ರೆ ಯಾರಿಗೂ ಹೆದರ್ಬೇಕಾದಿಲ್ಲ. ಈಗ ಎಲ್ರು ಖುಷಿ ಖುಷಿಯಾಗಿ ಕೈ ಸುತ್ತಿದ್ದೀವಿ.